Hello, hello friends. Hello friends. Saturday ಯಾಕೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ದೆ ಚಿನ್ನಿಮ್ಮ? ಇವತ್ತು ಜಿ ಎನ್ ಸ್ಕೂಲ್ ಹತ್ರ ಹೋಗ್ಬೇಕು, ಸೊ ಅದಕ್ಕೆ ರೆಡಿ ಆಗಿದ್ದೀವಿ. ಜಿ ಎನ್ ಕೂಡ ರೆಡಿಯಾಗಿ ಕುತ್ಕೊಂಡಿದ್ದಾನೆ, ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಂತೆ. ಅಲ್ಲ ಚಿನ್ನಿಮ್ಮ, ಜಿ ಎನ್ ನೋಡಿ ಹೋಮ್ ವರ್ಕ್ ಬೇರೆ ಕೊಡಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ, ಇದೆಲ್ಲ ಮಾಡಿಸ್ಬೇಕು. ರೆಡಿ ಚಂದು? ಇವತ್ತು ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿ ಅವ್ರು ಟೀಚರ್ಸ್ ಅವ್ರಿಗೆ ಏನು ಹೇಳ್ಕೊಡ್ತಾರೆ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಆ ಥರ ಪ್ರೋಗ್ರಾಮ್ ಸ್ಕೂಲ್ ಹತ್ರ ಬಂದ್ವಾ, ಪಾರ್ಕಿಂಗ್ ಮಾತ್ರ ಸಿಗಲ್ಲ, ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಜೇನ್ ಫುಲ್ ಖುಷಿ, ಅವನಿಗೆ ಸ್ಕೂಲ್ ಅಂದ್ರೆ ಖುಷಿ, ಯಾವಾಗ್ಲೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಆಮೇಲೆ ಜಿರಾಫೆ, ಜಿರಾಫೆ ಎಲ್ಲಿ ಹೋಗುತ್ತೆ? ಜಿರಾಫೆ ಜಂಗಲ್. ಯೆಸ್ ಬೇಬಿ ಕರೆಕ್ಟ್. ಇದು ಇದೇನಿದು ಏನಿದು? ಆಕ್ಟೋಪಸ್ ಎಲ್ಲಿ ಹೋಗುತ್ತೆ? ಫ್ರೆಂಡ್ಸ್ ಮುಗಿತು, ಸ್ಕೂಲ್ ಹತ್ರ ಹೋಗಿದ್ದೆಲ್ಲ ಆಯ್ತು, ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಅಂದರೆ K1 K2 ಮಕ್ಕಳೆಲ್ಲ ಹಿಂಗೆ ಹೇಳ್ಕೊಡ್ತೀವಿ, ಆ ಥರದ್ದೆಲ್ಲ ಏನೇನೋ ಇತ್ತು, ಆ ಮಕ್ಕಳೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಇವಂದು ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಟೈಮ್, ಬ್ರಂಚ್ ಟೈಮ್, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಎರಡು ಒಟ್ಟಿಗೆ, ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ರೆಡಿ? ಅವ್ನಿಗೆ ಜಾಮೂನ್ ಬೇಕಂತೆ. ಏನು ಬೇಕು? ಜಾಮೂನ್ ಆ್ಯಂಡ್ ದೋಸೆ. ಸೊ ಜಿ ಎನ್ ಸ್ಕೂಲ್ ಹತ್ರ ಬಂದಾಗ, ಇಂದಿರಾ ನಗರ್ಗೆ ಬಂದಾಗೆಲ್ಲ ಉಡುಪಿ ಪಾರ್ಕ್ಗೆ ಹೋಗ್ತಾ ಇದ್ವಿ ತಿನ್ನಕ್ಕೆ. ಇವತ್ತು ಎಮ್ ಟಿ ಆರ್ಗೆ ಹೋಗೋಣ, ಎಷ್ಟೊಂದು ದಿನ ಆಗಿದೆ ಅಂದ್ಬಿಟ್ಟಂದ್ರೆ ಜಿ ಎನ್ಗೆ ಇಲ್ಲ, ಅಲ್ಲೇ ಹೋಗ್ಬೇಕು ಅಂತ. ಆಮೇಲೆ ಏನೇನೋ ಹೇಳಿ ಕರ್ಕೊಂಡು ಬಂದಿದ್ದು ಆಯ್ತು. ಇವಾಗ ಪಾರ್ಕಿಂಗ್ ಸಿಗದೆ ಸಿಗದೆ ಎರಡು ಮೂರು ರೋಡ್ ಹಿಂದೆ ಬಂದು ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಅಲ್ಲಿ ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೆ, ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಏನು ಸಮಾಚಾರ? ಸೊ ಬಂದ್ವಿ ಎಮ್ ಟಿ ಆರ್ಗೆ, ಎಷ್ಟೊಂದು ದಿನ ಆಗಲಿ ಬಂದಿದ್ದು. 12 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ಊಟ 12:30 ಅಂತ ಇನ್ನು ಹಾಫ್ ಅನ್ ಅವರ್ ವೇಟ್ ಮಾಡ್ಬೋದು. ಸೊ ಅದಕ್ಕೆ ಬೇಡ ಆಗ್ಬಿಟ್ಟು ಹಂಗೇನೆ 4 ಮಿನಿ ಟಿಫನ್, 1 ಮಿನಿ ಟಿಫನ್, ಜಿ ಎನ್ ದೋಸೆ, ಆಮೇಲೆ ನನಗೆ ಜಾಮೂನ್ ಬೇಕಂತೆ, ಜಾಮೂನ್ ತಿನ್ಕೊಂಡು ಹೋಗ್ತಾ ಇದ್ವಿ. ನಾನು ಎಷ್ಟೊಂದು ದಿನ ಆದಮೇಲೆ ಇಲ್ಲಿ ಮೀಲ್ಸ್ ತಿನ್ಬೇಕು ಅಂದ್ಕೊಂಡೆ ಬಂದಿದ್ದು. ಹಾಫ್ ಅನ್ ಅವರ್ ಅಲ್ಲೇ ಏನಾದರೂ ಓಡಾಡ್ಕೊಂಡು ಬರ್ಬೇಕಿತ್ತು ನಾವಲ್ಲ. ನಾವಿಲ್ಲ ಫಸ್ಟ್ ಇದಕ್ಕೆ ಹೋಗಿ ಬಂದ್ಕೊಡ್ಬೇಕಿತ್ತು, ಶೋರೂಮ್ ಹತ್ರ ಹೋಗೋಣ ಅನ್ಕೊಂಡು. 100 ಇಯರ್ಸ್ ಆಯ್ತು. ಸೊ ಇವ್ರದ್ದು ಅದನ್ನೆಲ್ಲ ನೋಡಿದೆ. ಸೊ ಇದು ಮಿನಿ ಟಿಫನ್, ಎಲ್ಲ ಸ್ವಲ್ಪ ಈ ತರ ಕೊಡ್ತಾರೆ ಟೇಸ್ಟ್ ಮಾಡಕ್ಕೆ. ಹೆಂಗಿದೆ ಫ್ರೆಂಡ್ಸ್, ಸ್ಕೂಲ್ ಹತ್ರ ಹೋಗಿ ಬಂದಿದ್ದಾಯಿತು. ಏನಂದರೆ ಇವಾಗ ಸಂಕ್ರಾಂತಿ ಎಲ್ಲ ಮುಗೀತು, ಇನ್ನೇನು ಸಮ್ಮರ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಸಮ್ಮರ್ ಬಂದ ತಕ್ಷಣ ಎಲ್ಲರೂ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ನಿಮಗೆ ಗೊತ್ತು, ನಾನು ಚಂದು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀವಿ, ನಮಗೆ ಟ್ರಾವೆಲ್ ಅಂದರೆ ಎಷ್ಟು ಇಷ್ಟ ಅಂತ. ಅವಾಗ ಎಷ್ಟೊಂದು ಜನ ಕೇಳ್ತಿರ್ತೀರ, ರಮ್ಯ ನಮಗೂ ಟ್ರಾವೆಲ್ ಮಾಡಬೇಕು, ಬಟ್ ಹೆಂಗೆ, ನಮಗೆ ಒಂದೊಂದು ಸರಿ ಹೆಂಗೆ ಬುಕ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಫ್ಲೈಟ್ಸ್ ಎಲ್ಲ ಯಾವಾಗ ಬುಕ್ ಮಾಡಿದ್ರೆ ಬೆಸ್ಟು, ಈ ಥರ ಎಷ್ಟೊಂದು ಕ್ವೆಶನ್ಸ್ ನನಗೆ ಬರ್ತಾ ಇರತ್ತೆ. ಮತ್ತು ಸ್ವಲ್ಪ ಏಜ್ ಆಗಿರೋರಿಗೆ ಅವ್ರಿಗೆ ಹೋಗೋದಕ್ಕೆ ಕೂಡ ಕಷ್ಟ ಆಗುತ್ತೆ, ಏನು ಮಾಡೋದು ಅಂತ. ಫ್ರೆಂಡ್ಸ್ ಏನಂದರೆ GT ಹಾಲಿಡೇಸ್ ಇದೆ. ಸೊ GT ಹಾಲಿಡೇಸ್ ಮೂಲಕ ನೀವು ಬುಕ್ ಮಾಡ್ಕೊಳ್ಳೋದ್ರಿಂದ ಇದು ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಎಷ್ಟೊಂದು ಸರಿ ನಾವು ಏನು ಮಾಡ್ತೀವಿ ಅಂದರೆ, ನಾನು ಚಂದುನೇ ಅದು ಎಷ್ಟೊಂದು ಸರಿ ತಪ್ಪು ಮಾಡಿದ್ದೀವಿ.
ನೀನು ಟ್ರಾವೆಲ್ ಮಾಡಬೇಕಾದ್ರೆ 15 ಡೇಸ್ ಮುಂಚೆ ಬುಕ್ ಮಾಡೋದು, ಫ್ಲೈಟ್ಸು ಈ ಥರ ಎಲ್ಲ ಮಾಡ್ತೀವಿ. ಸೊ ಇಂಟರ್ನ್ಯಾಷನಲ್ ಆಗ್ಬೋದು, ನ್ಯಾಷನಲ್ ಆಗ್ಬೋದು. ಸೊ ತುಂಬ ಹತ್ತಿರ ನಾವು ಟ್ರಾವೆಲ್ ಮಾಡೋದು ಇಟ್ಕೊಂಡು ಫ್ಲೈಟ್ಸ್ ಎಲ್ಲ ಬುಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬದಲು ನೀವು ಇವಾಗಲೇ ನೀವು ಮಾರ್ಚ್ ಏಪ್ರಿಲಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಅರ್ಲಿ ಇವಾಗ ಬುಕ್ ಮಾಡಿಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ತುಂಬ ಸಿಕ್ಕಾಪಟ್ಟೆ ಚೀಪಾಗಿ ಸಿಗುತ್ತೆ. ಜಿ ಟಿ ಹಾಲಿಡೇಸ್ ಬಗ್ಗೆ ಹೇಳಬೇಕು ಅಂದರೆ ಜಿ ಟಿ ಹಾಲಿಡೇಸು ನಂಬರ್ 1 ಟ್ರಾವೆಲ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೌತ್ ಇಂಡಿಯಾದಲ್ಲಿ. ಹಾಗೆಯೇ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ ಏನಿದೆ ಅವ್ರದ್ದು. ಹಾಗೆ ಇದು ತುಂಬ ದೊಡ್ಡದೂ, ಯಾಕೆಂದರೆ ಆಲ್ಮೋಸ್ಟ್ ಒಂದು 350 ಮೆಂಬರ್ಸ್ ಇದರಲ್ಲಿ ವರ್ಕ್ ಮಾಡ್ತಾರೆ. ಮತ್ತು ಅವ್ರಿಗೆ ಈ ಫೀಲ್ಡಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನೀವು ಫೀಡ್ಬ್ಯಾಕು ರಿವ್ಯೂಸ್ ಎಲ್ಲ ಆನ್ಲೈನಲ್ಲಿ ನೋಡಿ ನೀವು ಆಮೇಲೆ ಬುಕ್ ಮಾಡ್ಬೋದು. ಫ್ಲೈಟ್ಸ್ ಎಲ್ಲ ಬುಕ್ ಮಾಡೋದಕ್ಕೆ ನಿಮ್ಮದು ಇಲ್ಲ ಪ್ಯಾಕೇಜ್ ಬುಕ್ ಮಾಡೋದಕ್ಕೆ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತೀನಿ. ಯಾಕೆಂದರೆ ಕೆಲವೊಬ್ಬರು ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅವರು ಗ್ರೂಪ್ ಟೂರ್ ಇಷ್ಟ ಆಗುತ್ತೆ, ಯಾಕೆಂದರೆ ಗ್ರೂಪ್ ಟೂರಲ್ಲಿ ಎಲ್ಲ ಕಡೆ ಅವರೇ ಕರ್ಕೊಂಡು ಹೋಗ್ತಾರೆ ನಿಮಗೆ, ನ್ಯಾಷನಲಲ್ಲಿ ಆಗ್ಬೋದು ಇಂಟರ್ನ್ಯಾಷನಲಲ್ಲಿ ಆಗ್ಬೋದು. ಸೊ ಮತ್ತು ನಿಮಗೆ ಬೆಸ್ಟ್ ಇಂಡಿಯನ್ ಫುಡ್ಡೇ ಸಿಗೋ ಥರ ಕೂಡ ಮಾಡ್ತಾರೆ. ಯಾಕೆಂದರೆ ಕೆಲವ್ರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರಿಗೆ ಇಂಡಿಯನ್ ಫುಡ್ಡೇ ಬೇಕು ಅಂತ ಇರುತ್ತೆ. ಸೊ ಅದು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹಾಗೆ ನೀವು ಕಸ್ಟಮೈಸ್ ಟೂರ್ ಕೂಡ ಸಿಗುತ್ತೆ ನಿಮಗೆ. ಸೊ ನಮಗೆ ಹೆಂಗೆಂಗೆ ಬೇಕು, ಯಾವ ಥರ ಬೇಕು ಅಂತ ನೀವು ಕಸ್ಟಮೈಸ್ ಮಾಡಿ ಕೂಡ ನೀವು ಇದರಲ್ಲಿ ಬುಕ್ ಮಾಡ್ಬೋದು. ಫ್ರೆಂಡ್ಸ್, ನೀವು ಡೊಮೆಸ್ಟಿಕ್ ಟ್ರಾವೆಲ್ ಕೂಡ ಇದರಲ್ಲಿ ಬುಕ್ ಮಾಡ್ಬೋದು. ಅದರಲ್ಲಿ ಬಂದರೆ ನಿಮಗೆ ಡೆಲ್ಲಿ, ಸಿಮ್ಲಾ, ಮನಾಲಿ ಹೀಗೆ. ಹಾಗೆ ಇಂಟರ್ನ್ಯಾಷನಲ್ ಕೂಡ ನೀವು ಬುಕ್ ಮಾಡ್ಬೋದು. ಸೊ ಲೈಕ್ ಸಿಂಗಪೂರ್, ಮಲೇಷಿಯಾ, ದುಬೈ ಈ ಥರ. ಸೊ ನೀವು ಎಲ್ಲಿ ಯಾವಾಗ ಹೆಂಗೆ ಹೋಗಬೇಕು ಅಂತೀರಾ ಎಲ್ಲದಕ್ಕೂ ನಿಮಗೆ ಇದರಲ್ಲಿ ಆಪ್ಷನ್ ಸಿಗುತ್ತೆ, ನೋಡಿಕೊಂಡು ಬುಕ್ ಮಾಡ್ಬೋದು. ಸೊ ನಾನು ನಂಬರ್ ಕೂಡ ಹಾಕಿರ್ತೀನಿ, ಅದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ ಮಾಡ್ಬೋದು. ಅಥವಾ ನಾನು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅದ್ರ ಮೂಲಕ ಕೂಡ ನೀವು ಬುಕ್ ಮಾಡ್ಬೋದು. ಇದರಿಂದ ನಿಮಗೆ ಏನಾದರೂ ಸಮ್ಮರಲ್ಲಿ ಟ್ರಾವೆಲ್ ಮಾಡಬೇಕು ಅಂತಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಜಿಯನ್ಗೆ ಇದು ಹುಡ್ತಾಗಿಂದ ಮಾಡಿಸಿರ್ಲಿಲ್ಲ, ಇವಾಗ ಮಾಡಿಸ್ಬೇಕಂತ ಮಾಡಿಸಿದ್ವಿ. ಬಟ್ ಆವಾಗ ಕೋವಿಡ್ ಇತ್ತು, ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಮಾಡಿಸಿದ್ವಿ. ಬಟ್ ಅದು ಫ್ರೇಮ್ ಎಲ್ಲ ಬರೋಕ್ಕಿಂತ ಟೈಮ್ ತೊಗೊಳುತ್ತೆ, ಅಟ್ಲೀಸ್ಟ್ 1.5 ಮಂತ್ಸ್ ಆದರೂ ಬೇಕಂತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಬಟ್ ಸಿಕ್ಕಾಬಟ್ಟೆ ತರಲೆ ಮಾಡ್ತಿದ್ದೆ ಮಾಡಿಸ್ಬೇಕಾದ್ರೆ. ಅದು ಇದು ಒಳಗಡೆ ನಾನು ಕಾಂಗ್ ಮಾಡ್ತೀನಿ, ಕಿಂಗ್ ಕಾಂಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂತು. ಎರಡು ಬೇರೆ ಬೇರೆ ಶೇಪಲ್ಲಿ ಮಾಡಿದ ಹ್ಯಾಂಡ್ಸು ಎಲ್ಲ, ಅವ್ನು ಹಿಂಗೆ ಬೇಕೋ ಹಂಗೆ ಮಾಡ್ದ. ನಾವೇನು ಹೇಳ್ತೀವಿ ಅದನ್ನು ಈ ಏಜಲ್ಲಿ ಅಂತೂ ಕೇಳಲ್ಲ. ಏನಂದರೆ ಅಲ್ಲಿಂದ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹಾಗೆ ಟಿವಿಗೂ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಏನಾಯಿತು ಅಂದರೆ, ನಾವು ಗಾಡಿ ಬುಕ್ ಮಾಡಿದ್ವಲ್ಲ, ಸೊ ಇವಾಗ ಪ್ರೈಸು ಕಮ್ಮಿ ಇರೋದಾಗಿರ್ಬೋದು, ಸ್ವಲ್ಪ ಒಂದು 20,000 ಅವಾಗಲೇ ಹೇಳಿದಾಗೆ ಚೆಂದ ಕಮ್ಮಿ ಆಗಿರೋದ್ರಿಂದ ತುಂಬ ಜನ ಬುಕ್ ಮಾಡಿದ್ದಾರೆ. ಬಟ್ ಬುಕ್ ಮಾಡಿಸ್ಕೋಬೇಕಾದ್ರೆ ಫುಲ್ ಅಮೌಂಟ್ ಪೇ ಮಾಡಿ ಅಂತೆಲ್ಲ ಬುಕ್ ಮಾಡಿಸ್ಕೊಂಬಿಟ್ರು. ಆಮೇಲೆ ನಾವು ತುಂಬ ಸರಿ ಕೇಳಿದ್ವಿ ಗ್ರೀನ್ ಕಲರ್ ಗ್ರೀನ್ ಕಲರ್ ಅಂತ. ಆಮೇಲೆ ಆಯಿತು, ಒಂದು ವಿತಿನ್ 10 ಡೇಸಲ್ಲಿ ನಾವು ನಿಮಗೆ ಡೆಲಿವರಿ ಕೊಡ್ತೀವಿ. ನಾವು ಯಾವಾಗಲೂ ಡೆಲಿವರಿ ಕೊಡೋದು 7 ಡೇಸು, ಬಟ್ ಇದು ಗ್ರೀನ್ ಕಲರ್ ಸ್ವಲ್ಪ ಜಾಸ್ತಿ ತೊಗೊಂತಾರೆ ಡಿಮ್ಯಾಂಡ್ ಇರೋದ್ರಿಂದ ಒಂದು 10 ಡೇಸಲ್ಲಿ ಕೊಡ್ತೀವಿ ಅಂತ. ಸೊ ನಮಗೆ ಈ ಮಂತಲ್ಲಿ ಬೇಕು ಅಂತ ಇತ್ತು ಗಾಡಿ. ಬುಕ್ ಮಾಡಿದ್ದೆಲ್ಲ ಆಯಿತು 1 ವೀಕ್ ಆದಮೇಲೆ, ಒಂದು 3-4 ಡೇಸ್ ಆದಮೇಲೆ ಅಲ್ಲೇ ನಾವು ಚೆಂದ 2-3 ಸರಿ ಕೇಳಿದ್ರು, ನೀವು ಇವಾಗ ನಾನು ಜಸ್ಟು ಸ್ವಲ್ಪ ಅಮೌಂಟ್ ಪೇ ಮಾಡ್ತೀನಿ, ನೀವು ಕಲರ್ ಗ್ಯಾರಂಟಿ ಕೊಟ್ಟಮೇಲೆ ಗಾಡಿ ಗ್ಯಾರಂಟಿ ಕೊಟ್ಟಮೇಲೆ ಫುಲ್ ಅಮೌಂಟ್ ಪೇ ಮಾಡ್ತೀನಿ ಅಂತ. ಅವರು ಇಲ್ಲ ಇಲ್ಲ ಸರ್, ಫುಲ್ ಅಮೌಂಟ್ ಪೇ ಮಾಡಿ ನಾವು ಗ್ಯಾರಂಟಿ ಒಂದು 2 ದಿನ ಲೇಟ್ ಆಗ್ಬೋದು ಅಷ್ಟೇ ಅಂತೆಲ್ಲ ಹೇಳಿದ್ರು. ಚೆಂದ ಆಯಿತು ಅಂತ ಹೇಳಿದ್ರು. ಅಲ್ಲೇ ನಮಗೆ ಬೇರೆ ಕಲರ್ ತೊಗೊಳ್ಳಿ ಹಂಗೆ ಹಿಂಗೆ ಅಂತ ಪುಷ್ ಮಾಡೋಕ್ಕೆ ಟ್ರೈ ಮಾಡು, ನಾವು ಇಲ್ಲ ಇಲ್ಲ ನಮ್ಗೆ ಅದೇ ಕಲರ್ ಬೇಕಂತ ಹೇಳಿದ್ವಿ. ಸೊ ಆಯಿತು ಅಂದ್ಬಿಟ್ಟು ನಾವು ಎಲ್ಲ ಆದಮೇಲೆ ಅವರು ಗ್ಯಾರಂಟಿ ಕೊಟ್ಟಮೇಲೆ ಬಂದ್ವಿ. ಆಮೇಲೆ ಒಂದು 4 ಡೇಸ್ ಆದಮೇಲೆ ಕಾಲ್ ಮಾಡಿಬಿಟ್ಟು ಗ್ರೀನ್ ಕಲರು ಇಲ್ಲ ಹಂಗೆ ಹಿಂಗೆ ಬೇರೆ ಕಲರ್ ತೊಗೊಳ್ಳಿ ಅಂತ. ಆಮೇಲೆ ಚೆಂದ ಇಲ್ಲ ಗ್ರೀನ್ ಕಲರೇ ಬೇಕು, ಒಂದು 2 ಡೇಸ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಒಂದ್ಸರಿ ಇಲ್ಲಿ ಯಾವುದಕ್ಕೂ ಅಂದ್ಬಿಟ್ಟು ನಾವು ಶೋರೂಮ್ ಹತ್ರ ಹೋದ್ವಿ ಸ್ಯಾಟರ್ಡೆ. ಸೊ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ವಿ, ಹಿಂಗೆ ಫೋನ್ ಮಾಡಿದ್ರಲ್ಲ ಅವತ್ತು ನೀವು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನಾವು ಫುಲ್ ಅಮೌಂಟ್ ಪೇ ಮಾಡಿದ್ದು, ಇವಾಗ ಹಿಂಗೆ ಹೇಳ್ತಿದ್ದೀರಲ್ಲ ಅಂದರೆ. ಸೊ ನಾವೇನು ಮಾಡೋಕ್ಕಾಗತ್ತೆ, ಇವಾಗ ಅದು ಸ್ಟಾಕ್ ಬರ್ತಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಚಂದು ನೀವು ಮತ್ತೆ ಅವತ್ತು ಹೆಂಗೆ ಗ್ಯಾರಂಟಿ ಕೊಟ್ರಿ, ನೀವು ಅವತ್ತೇ ಹೇಳಬೇಕಿತ್ತು, ಸುಳ್ಳು ಹೇಳ್ಬಾರ್ದು, ಅವತ್ತೇ ಹೇಳಬೇಕಿತ್ತು, ಇಲ್ಲ ಸರ್ ನಮಗೆ ಗ್ರೀನ್ ಸಿಗಲ್ಲ ಬೇರೆ ಕಲರ್ ತೊಗೊಳ್ಳಿ ಅಂತ ಹೇಳಬೇಕಿತ್ತು ಅಂತ.
ಬಟ್ ಅವ್ರು ಎಷ್ಟು ಮೈಲ್ ಮಾಡಿದ್ರು ಇಲ್ಲ ಬೇರೆ ಇತ್ತು ಗುಳಿ ಅಂದರೆ ಬೇರೆ ಬೇರೆ ವೆಹಿಕಲ್ ಅಂದರೆ ಏತರಲ್ಲೇ ಬೇರೆ ಬೇರೆ ಬರುತ್ತಲ್ಲ ಅದು ಸ್ವಾತ್ ಗುಳಿ ತಗೊಳ್ಳಿ ಅಂತ ನಾವಿಲ್ಲ ಅದೇ ಬೇಕು ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದು ನಾವೇನಂದರೆ ನಾನು ಓಕೆ ಬೇರೆ ಕಲರ್ ತೊಗೋಬೋದಿತ್ತು ಬಟ್ ಅವರು ಅವತ್ತು ನಾವು ಕೇಳಿದಾಗ್ಲೇ ಇಲ್ಲ ಸಿಗಲ್ಲ ಅಂತ ಹೇಳಬೇಕಿತ್ತು ಬಟ್ ಜಸ್ಟು ಅವರು ಬುಕ್ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲ ಅವ್ರದ್ದು ಸೇಲ್ಸ್ ಇಷ್ಟಾಗಬೇಕು ಅಂತ ಇರುತ್ತಲ್ಲ ಅದಕ್ಕೆ ಸುಳ್ಳು ಹೇಳಿ ಮಾಡಿದ್ದು ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಎಷ್ಟು ಸರಿ ನಾವು ಕೇಳಿದ್ರು ಹೋಗಲಿ ಫಸ್ಟ್ ಅವ್ರದ್ದು ಬುಕ್ಕಿಂಗ್ ಅಮೌಂಟ್ ಇದ್ದಿದ್ದು ಬರೀ 2,500 ಬಟ್ ಅಲ್ಲಿ ಬಂದಿದ್ದವ್ರಿಗೆಲ್ಲ ಎಲ್ಲ ಎಷ್ಟೊಂದು ಜನ ಬಂದಿದ್ರು ಅವತ್ತಿನ ದಿನ ಎಲ್ಲರಿಗೂ ಇಲ್ಲ ಫುಲ್ ಅಮೌಂಟ್ ಯಾರು ಪೇ ಮಾಡ್ತಾರೆ ಅವ್ರಿಗೆ ಫಸ್ಟ್ ಗಾಡಿ ಕೊಡೋದು, ಫುಲ್ ಅಮೌಂಟ್ ಯಾರು ಪೇ ಮಾಡ್ತಾರೆ ಫಸ್ಟ್ ಗಾಡಿ ಕೊಡೋದು ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಬಿಟ್ಟು ಆಮೇಲೆ ಫೋನ್ ಮಾಡಿ ಈ ಥರ ಮಾಡೋದು ಅಥವಾ ಸುಮ್ಮನೆ ಲೇಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಕೊನೆಗೆ ಅಲ್ಲಿ ಹೋಗಿದ ತಕ್ಷಣ ಗ್ಯಾರಂಟಿ ಇಲ್ಲ ಯಾವಾಗ ಬರುತ್ತೆ. ಆಮೇಲೆ ಅವ್ರು ಫಸ್ಟ್ ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾದಮೇಲೆ ಮತ್ತು ಇವಾಗ ಡಿಮ್ಯಾಂಡ್ ಇದೆ ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು ಆ ಗಾಡಿಗೆ. ಆಮೇಲೆ ಇವ್ರು ಯಾಕೆ ಈ ಥರ ಸುಳ್ಳು ಹೇಳ್ತಿದ್ದಾರೆ, ಜಸ್ಟ್ ಅವ್ರದ್ದು ಸೇಲ್ಸ್ ಮಾಡೋಕ್ಕೆ ಈ ಥರ ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾದಮೇಲೆ ನಾವೇನು ಮಾಡಿದ್ವಿ, ಸರಿ ನಮಗೆ ಫುಲ್ ಅಮೌಂಟ್ ರೀಫಂಡ್ ಮಾಡಿ ಅಂತ ಅಂದ್ಬಿಟ್ಟು ಅಮೌಂಟ್ ಕೊಡಿ ಅಂತ ಅದು. ಆಮೇಲೆ ಅವತ್ತು ಹೇಳಿದ್ದು ನಮ್ಮ ಬುಕ್ ಮಾಡ್ಸ್ಕೋಬೇಕಾದ್ರೆ ಫುಲ್ ಅಮೌಂಟ್ ರೀಫಂಡ್ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಅದಕ್ಕೂ 7 to 7 working days ಆಗುತ್ತೆ ಹಂಗೆ ಹಿಂಗೆ ಅಂತ, ಮತ್ತೇನು ಮಾಡೋದು ರೀಫಂಡ್ ಮಾಡಿ ಅಂತ ಹೇಳಿಬಿಟ್ಟು ನನಗೆ ಯಾಕೋ ಅವ್ರು ಅಷ್ಟು ಸುಳ್ಳು ಹೇಳಿದ್ದಲ್ಲ ನಮಗೆ ಚೆಂದಗೆ ಇಷ್ಟ ಆಗಲಿಲ್ಲ ರೀಫಂಡ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿ ಆ ಶೋರೂಮಿಂದ ಇಂದ್ರಾನ್ ನಗರ್ ಶೋರೂಮಿಂದ ಬಂದ್ವಿ. ಸೊ ಇವಾಗ ಆಮೇಲೆ ಮತ್ತೆ ಬೇರೆ ಕಡೆ ವಿಚಾರಿಸೋಣ ಅಂತ ವಿಚಾರಿಸಿದ್ರೆ ಸೊ ಅದು ಯಾವ ಆ ಕಲರ್ ಅದು ಪರ್ಟಿಕ್ಯುಲರಾಗಿ ಆ ಗಾಡಿ ಯಾವ ಕಲರ್ಸು ಅವೈಲೇಬಲ್ ಇಲ್ಲ ಅಂತ ಇವಾಗ ಅವರು. ಬಟ್ ಅವಾಗ್ಲೂ ಅದನ್ನು ಮತ್ತೆ ಸುಳ್ಳು ಹೇಳ್ತಿರು ಬೇರೆ ಕಲರ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ, ಬಟ್ ಇವಾಗ ಸದ್ಯಕ್ಕೆ ಅದು ಅವೈಲೇಬಲ್ ಇಲ್ಲ ಸರ್ ಲೇಟ್ ಆಗುತ್ತೆ ಅಂತ ಬೇರೆ ನಾವು ಶೋರೂಮ್ಗೆ ಕಾಲ್ ಮಾಡಿ ಕೇಳಿದಾಗ ಗೊತ್ತಾಯಿತು. ಸೊ ಅದಕ್ಕೆ ನಾವು ಎಷ್ಟೇ ಏನೇ ಮಾಡಿದ್ರೂ ಕೆಲವೊಂದು ಸರಿ ಈ ಥರ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೆ ಯಾಮಾರ್ಸೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಬೇರೆಯವ್ರಿಗೆ ಯಾರು ಎಷ್ಟೇ ಟ್ರಸ್ಟ್ ಮಾಡಿದ್ರು ಯಾಮಾರ್ಸದೇ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಎಷ್ಟು ಹುಷಾರಾಗಿದ್ರು ನಾವು ಸಾಕಾಗಲ್ಲ. ಇದು ಆಯಿತು ನಮಗೆ ಎಕ್ಸ್ಪೀರಿಯನ್ಸು, ಬಟ್ ತುಂಬ ಬೇಜಾರಾಯ್ತು ನನಗೆ ಯಾಕೆಂದರೆ ನಂಗೆ ಹಬ್ಬದಲ್ಲಿ ಗಾಡಿ ಬುಕ್ ಮಾಡಿ ಒಂದು ಒಳ್ಳೇದು ಇರುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದ್ದು ನಾವು, ಈ ಥರ ಆಗಿ ಸಿಕ್ಕಾಬಟ್ಟೆ ಬೇಜಾರಾಯಿತು. ಗೊತ್ತಿಲ್ಲ ಮತ್ತೆ ಯಾವಾಗ ಬುಕ್ ಮಾಡೋದು ಅಂತ, ಮತ್ತೆ ಬುಕ್ ಮಾಡಬೇಕು ನೋಡಿಕೊಂಡು ಇನ್ನೊಂದು 2-3 ಕಡೆ ವಿಚಾರಿಸಿ ಬೇರೆ ಬೇರೆ ಕಡೆ ಅವೈಲೇಬಲ್ ಯಾವ ಕಡೆ ಇದೆ ಅಂತ ಕೇಳಿ ತೊಗೋಬೇಕು. ಯಾಕೆಂದರೆ ಎಷ್ಟೊಂದು ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನು ಮಾಡಿದ್ದಾರೆ ಅಂದರೆ ಎಷ್ಟೊಂದು ಕಡೆ ಬುಕ್ ಮಾಡಿಸ್ಕೊಂಬಿಟ್ಟು ಯಾವುದೂ ಡೆಲಿವರಿ ಕೊಡ್ತಿಲ್ವಂತೆ, ಸುಮ್ಮನೆ 1.5 months 2 months ವೇಟ್ ಮಾಡಿಸೋದು ಈ ಥರ ಎಲ್ಲ ಆಗ್ತಿದೆ ಅಂತ ಎಷ್ಟೊಂದು ಬೇರೆ ಬೇರೆ ನಾವು ಗೊತ್ತಾಯಿತು. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಟೈಮ್ ಬುಕ್ ಮಾಡಬೇಕಾದ್ರೆ ಬುಕ್ ಮಾಡಬೇಕು. ಸೊ ಈವ್ನಿಂಗ್ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ಸದ್ಯಕ್ಕೆ ಮನೇಲಿರೋದು ನಾನು ಆವಾಗಲೇ ಹೇಳಿದ ಹಾಗೆ ಎಳ್ಳು ಬೆಲ್ಲ ಅದನ್ನೇ ತೊಗೊಂಡು ಸ್ವಲ್ಪ ತಿಂದ್ವಿ. ಅದಾದಮೇಲೆ ನಾನು ಚಂದು ಜಿಯೋರ ಡಿಸೈಡ್ ಮಾಡಿ ಏನಾದರೂ ಮೂವಿ ಏನಾದರೂ ನೋಡೋಣ ಅಂದ್ಬಿಟ್ಟು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಜಿಯನ್ಗೆ ಮಕ್ಳದ್ದು ಏನಾದರೂ ಇದ್ದರೆ ಇಷ್ಟ ಆಗುತ್ತೆ, ಹಾಗೆ ನನಗೆ ಸ್ವಲ್ಪ ಲ್ಯಾಪ್ಟಾಪಲ್ಲೆಲ್ಲ ಏನೋ ಕೆಲಸ ಇತ್ತು, ಹಾಗೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಯಾವುದೋ ಒಂದು ಸೀರೀಸ್ ನೋಡ್ತಾ ಇದ್ವಿ, ಜಿಯನ್ಗೆ ಇಷ್ಟ ಆಗೋಂಥ ಸೀರೀಸ್, ಅವನಿಗೆ ಮಾನ್ಸ್ಟರ್ಸು ಈ ಥರದ್ದೆಲ್ಲ ಇದೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಸೀರೀಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಜಿಯನ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದ, ಹಾಟ್ ಸ್ಟಾರಲ್ಲಿ ನೋಡಿದ್ವಿ ಅನಿಸುತ್ತೆ ನಾವು. ನಮ್ಮ ಬೇಬಿ ಮಲ್ಕೊಂಡು ನೋಡ್ತಾ ಇರೋ ಸ್ಟೈಲ್ ನೋಡಿ, ಹೆಂಗೆ ಮಲ್ಕೊಂಡು ನೋಡ್ತಿದ್ದಾನೆ ಅಂತ. ಸೊ ನಾನು ಚೆಂದು ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ವಿ. ಸ್ಯಾಟರ್ಡೇ ಆಫ್ಟರ್ನೂನ್ ಜಿಯನ್ ಸ್ಕೂಲಿಗೆ ಹೋಗಿ ಬಂದಮೇಲೆ ಆಮೇಲೆ ಜಿಯನ್ಗೆ ಎಲ್ಲ ಮಾಡಿಸಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟಿ ವಿ ನೋಡ್ತಾ ಇದ್ವಿ. ಇವಾಗ ಊಟ ಮಾಡ್ತಿದ್ದೀವಿ, ಊಟ ಟೈಮ್ ಆಯಿತು. ಜಿಯನ್ನು ಮಲ್ಕೊಳ್ದೆ ಮಲ್ಕೊಳ್ದೆ ಎಷ್ಟು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಮಲ್ಕೊಂಡಿ ನಾವು 7:30 7:30 ಮಲ್ಕೊಂಡು ಊಟ ಮಾಡಕ್ಕೆ 8:30 ಎದ್ಬಿಟ್ಟು ಅಳ್ತಿದ್ದಾನೆ, ನಂಗೆ ಊಟ ಬೇಡ ಊಟ ಬೇಡ ಅಂತ. ಊಟ ಮಾಡಿಸ್ಬೇಕು ಅವನಿಗೆ. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಹೊರ್ಗಡೆ ಓಡಾಡ್ಕೊಂಡು ಹಂಗೇನೆ ಬಂದು ಮಲ್ಕೊಳ್ಳೋಣ ಅಂತ ಹೋದ್ವಿ.
ಮಲ್ಕೊಳ್ಳೋದು ಅಂದರೆ ಸ್ಯಾಟರ್ಡೆ ಫುಲ್ ಅವಾಗಲೇ ಮಲ್ಕೊಬಿಡಲ್ಲ, ಮತ್ತೆ ಇನ್ನೊಂದೇನಾದರೂ ಮೂವಿ ಎಲ್ಲ ನೋಡಿ ಮಲ್ಕೊಳ್ಳೋದು. ಸೊ ಹೋಗೋಕ್ಕೆ ಮುಂಚೆ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಮೇಲೆ ಹೋದ್ವಿ. ಜಿಯನ್ ನನ್ನ ಜೊತೆ ಅಂತೂ ಯಾವತ್ತೂ ಮಲ್ಕೊಳ್ಳೋಕೆ ಬರೋಲ್ಲ, ಯಾವಾಗಲೂ ಅವ್ರ ಪಪ್ಪ ಬರಬೇಕಾದ್ರೇ ಬರೋದು. ಸೊ ನಾನು ಫಸ್ಟು ಮೇಲೆ ಹೋಗಿ ಎಲ್ಲ ರೆಡಿ ಮಾಡಿ ಬೆಡ್ಡೆಲ್ಲ, ಅವ್ರು ಬಂದಮೇಲೆ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಏನಾದರೂ ನೋಡಿಕೊಂಡು ಆಮೇಲೆ ಮಲ್ಕೊಳ್ಳೋದು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಗುಡ್ ನೈಟ್.